ಗ್ರಾಮಸ್ಥರ ಬಹು ವರ್ಷದ ಬೇಡಿಕೆಯಂತೆ ನಾದುರಸ್ತಿಯಲ್ಲಿದ್ದ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೊಡ್ಮಾಂಡ್ ಮೇರಮಜಲು ಸಂಪರ್ಕ ರಸ್ತೆಗೆ ಜಿಲ್ಲಾ ಪಂಚಾಯತ್ ಸದಸ್ಯ ರವೀಂದ್ರ ಕಂಬಳ್ಳಿಯವರ ಮನವಿ ಮೇರೆಗೆ ಸಚಿವ ಕೋಟ ಶ್ರೀನಿವಾಸ ಪೂಜಾರಿಯವರು 15 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಗೊಳಿಸಿದ್ದು ಕಾಂಕ್ರೀಟ್ ರಸ್ತೆ ನಿರ್ಮಾಣವಾಗಲಿದೆ ಕಾಮಗಾರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪುತ್ತೂರು ಜಿಲ್ಲಾ ಸಂಘ ಚಾಲಕ ಕೊಡ್ಮಾಂಡ್ ಕಾಂತಪ್ಪ ಶೆಟ್ಟಿ ಗುದ್ದಲಿ ಪೂಜೆ ನೆರವೇರಿಸಿದರು ಜೊತೆಗೆ ಜಿಲ್ಲಾ ಪಂಚಾಯತ್ ಸದಸ್ಯ ರವೀಂದ್ರ ಕಂಬಳ್ಳಿಯವರ 3 ಲಕ್ಷ ರೂಪಾಯಿ ಅನುದಾನ ಮತ್ತು ಮೇರಮಜಲು ಪಂಚಾಯತ್ನ 2.6 ಲಕ್ಷ ರೂಪಾಯಿ ಅನುದಾನದಿಂದ ನಿರ್ಮಾಣವಾದ ಕೊಡ್ಮಾಂಡ್ ಪೊನ್ನೋಡಿ ರಸ್ತೆಯನ್ನ ಹಾಗೂ ಮೇರಮಜಲು ಪಂಚಾಯತ್ ಅನುದಾನದಿಂದ ನಿರ್ಮಿಸಲಾದ ಬಸ್ ತಂಗುದಾಣವನ್ನು ಲೋಕಾರ್ಪಣೆಗೊಳಿಸಲಾಯಿತು ಈ ಸಂದರ್ಭ ಕೊಡ್ಮಾಂಡ್ ಕಾಂತಪ್ಪ ಶೆಟ್ಟಿ ಅವರು ಮಾತನಾಡಿ 2000 ನೇ ಇಸವಿಯಲ್ಲಿ ನಿರ್ಮಾಣಗೊಂಡ ಈ ರಸ್ತೆ ಎರಡು ಗ್ರಾಮಗಳನ್ನು ಸಂಪರ್ಕಿಸುವ ರಸ್ತೆಯಾಗಿದೆ ತೀರಾ ಹದಗೆಟ್ಟು ದುರಸ್ತಿ ಕಾಣದ ರಸ್ತೆಗೆ ಇದೀಗ ಜಿಲ್ಲಾ ಉಸ್ತುವಾರಿ ಸಚಿವರ ಅನುದಾನದಿಂದ ಕಾಂಕ್ರೀಟೀಕರಣಗೊಳ್ಳುವ ಭಾಗ್ಯ ಒದಗಿ ಬಂದಿದೆ ಅಂತ ಹೇಳಿದರು 2020 ರಲ್ಲಿ ಈ ರಸ್ತೆ ಹೊಸದಾಗಿ ರಸ್ತೆ ರಚಿಸಲ್ಪಟ್ಟಿತ್ತು ಕುಗ್ರಾಮ ಅಂತ ಇರುವಂತ ಗ್ರಾಮದಲ್ಲಿ ಪಂಚಾಯತ್ ವ್ಯಾಪ್ತಿಯ ಎರಡು ಗ್ರಾಮಗಳನ್ನು ಜೋಡಿಸುವಂತ ಒಂದು ರಸ್ತೆಯೇ ಇರಲಿಲ್ಲ ಆ ರಸ್ತೆ 2020 ರಲ್ಲಿ 2000 ನೇ ಇಸವಿಯಲ್ಲಿ 2000 ದಲ್ಲಿ ಈ ರಸ್ತೆಯನ್ನು ರಚಿಸಲಾಯಿತು ಈಗ ಈ ರಸ್ತೆ ತೀರಾ ನಾದುರಸ್ತಿ ಆಗಿದ್ದು ಈ ರಸ್ತೆಯನ್ನು ದುರಸ್ತಿ ಮಾಡಬೇಕು ಡಾಂಬರೀಕರಣ ಮಾಡಬೇಕು ಅಂತ ಕಳಸಲ ಇಲ್ಲಿಗೆ ಭೇಟಿ ನೀಡಿದಂತ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶ್ರೀನಿವಾಸ ಪೂಜಾರಿ ಅವರನ್ನು ನಾವು ಕೇಳಿಕೊಂಡ ಮೇರೆಗೆ ಅವರು 15 ಲಕ್ಷ ಅನುದಾನ ಒದಗಿಸಿ ಈ ರಸ್ತೆಯ ಕಾಮಗಾರಿಗೆ ಇವತ್ತು ಶಂಕುಸ್ಥಾಪನೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಬಿಜೆಪಿ ಮಂಗಳೂರು ಮಂಡಲ ಅಧ್ಯಕ್ಷ ಚಂದ್ರಹಾಸ್ ಪಂಡಿತ್ ಹೌಸ್ ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿಗಳಾದ ಸತೀಶ್ ಕುಂಪಲ ಜಯಶ್ರೀ ಕರ್ಕೇರ ಮತ್ತಿತರ ಪ್ರಮುಖರು ಹಾಜರಿದ್ದರು